ಪತ್ರಿಕಾ ಬಂಧುಗಳೇ, ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿರುವ ವಿಚಾರ ಇತ್ತೀಚಿನ ದಿನಗಳಲ್ಲಿ ಈ ರಾಜಕೀಯದ ಸನ್ನಿವೇಶದ ಸಂದರ್ಭಗಳಲ್ಲಿ ನಮ್ಮ ಜನಾಂಗ ಅಂತ ಹೇಳಿದ್ರೆ ನಾವು ಈ ಬಲಗೈ ಜನಾಂಗದಲ್ಲಿ ಉಪಜಾತಿಯಾದಂಥ ಸಣ್ತಾಳಿ ಚಿಕ್ಕತಾಳಿಗಳು, ಅದರಲ್ಲಿ ಉಪನಾಮ ನೀರಗಂಟಿ ಅಂತ, ಅವರನ್ನು ಒಳಗೊಂಡಂತೆ ಏನೋ ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ ನಾವೆಲ್ಲ ಒಟ್ಟಾಗಿ ಕೊತ್ತೂರು ಮಂಜುನಾಥ್ ಅವರನ್ನು ಬೆಂಬಲಿಸ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಲೀಲೇಕರ್ ಶೂ ಅನ್ನೋ ಪದವನ್ನು ಬಳಸಿರುವ ಏಕೈಕ ಒಬ್ಬ ವ್ಯಕ್ತಿಗೆ ಅವರ ಕಡೆಯಿಂದ ಅನುಕೂಲ ಪಡ್ಕೊಂಡಂಥ ವ್ಯಕ್ತಿ, ಅವರನ್ನು ದ್ವೇಷದಿಂದ ಮಾಡಬಾರದು ಅನ್ನಬಾರದು ಮಾತುಗಳೆಲ್ಲ ಆಡಿ ವೈಯಕ್ತಿಕವಾಗಿ ಅವರವರು ಮಾತಾಡ್ಕೊಂಡ ಪದಗಳಲ್ಲಿ ಬಂದಿರತಕ್ಕಂಥದ್ದು ಅದು, ಅದಕ್ಕೂ ಜನಾಂಗಕ್ಕೂ ಯಾವುದೇ ಸಂಬಂಧ ಇಲ್ಲ, ಒಬ್ಬ ವ್ಯಕ್ತಿಯ ಮಾತು ಅದು ಅಷ್ಟೇ. ಇಡೀ ಇವರೇನು ಮಾಡ್ತಾ ಇದ್ದಾರೆ, ಇಡೀ ಜನಾಂಗಕ್ಕೆ ಅದನ್ನು ಸುತ್ತಕ್ಕೆ ಹೋಗ್ತಾ ಇದ್ದಾರೆ. ಲೀಲಾ ಕರಿಷ್ಮನನ್ನು ಇಡೀ ಜನಾಂಗಕ್ಕೆ ಆಗೋದು ಪದ ಅಲ್ಲ, ಒಬ್ಬರಿಗೆ ಅವ್ರು ಕೂಡ ಅದನ್ನು ಅನುಕೂಲ ಪಡ್ಕೊಂಡಿರತಕ್ಕಂಥವ್ರು ಅವರಲ್ಲ, ಅವ್ರ ಕಡೆಯಿಂದ ಅನುಕೂಲ ಪಡ್ಕೊಂಡು ಯಾವುದೋ ಒಂದು ವಿಚಾರ ಸಣ್ಣ ವಿಚಾರದಲ್ಲಿ ಏನೋ ಆಗಲಿಲ್ಲ ಅನ್ನೋ ವಿಚಾರಕ್ಕೆ ಈ ಮಾತುಗಳನ್ನು ಆಡ್ಕೊಂಡಿರ್ತಕ್ಕಂಥದ್ದು, ಅದಕ್ಕೂ ಅದಕ್ಕೆ ಸಂಬಂಧ ಇಲ್ಲ, ಜನಾಂಗಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಕೆಲವು ಮಂದಿ ನಮ್ಮ ಜನಾಂಗದವರನ್ನು ದುರುಪಯೋಗ ಮಾಡಿಕೊಂಡು ಬೇರೆ ಪಕ್ಷಗಳವರು ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡಿ ಈ ಒಂದು ಪಕ್ಷದಲ್ಲಿರ್ತಕ್ಕಂಥ ಏನು ನಮ್ಮ ಸಮಾಜದವರು ಇದ್ದಾರೆ ಅವ್ರ ಮುಜುಗರವನ್ನು ಉಂಟು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಾವು ನೋಡಿದ್ವಿ ಇವೆಲ್ಲ ನಿಲ್ತಾವೇನೋ ನೋಡೋಣ ಅಂತೇಳಿ, ಯಾರ್ಯಾರೋ ಮಾಡೋ ತಪ್ಪುಗಳಿಗೆ ನಮ್ಮ ಮೇಲೆ ದೋಷ ಆರೋಪಣೆ ಬರಬಾರದು. ನಮ್ಮ ಸಮಾಜದವರು ಎಲ್ಲ ಕೂಡ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೇ ಕೊತ್ತೂರು ಮಂಜುನಾಥ್ ಅವರಿಗೇ ಬೆಂಬಲಿಸ್ತಾ ಇದ್ವಿ, ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಉದ್ದೇಶವಾಗಿ ನಾನು ಸುದ್ದಿಗೋಷ್ಠಿಯನ್ನು ಕರೆದಿರ್ತಕ್ಕಂಥ ನನ್ನ ನೇತೃತ್ವದಲ್ಲಿ ನಾವು ಬಲಿಷ್ಠವಾಗಿದ್ದೀವಿ, ಬಹುಜನಾಂಗದಾರಾಗಿದ್ದೀವಿ, ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ, ಮಾಡ್ತಾ ಇದ್ದೀವಿ. ಈ ಕೆಲಸ ಅಲ್ಲದ ಆರೋಪಗಳನ್ನು ಮಾಡಿ ಈ ಜನಾಂಗದವ್ರನ್ನ ಕಣ್ಣನೆ ತೆಗೆದುಕೊಳ್ತಲ್ಲ, ಮಾಡ್ತಾ ಇಲ್ಲ, ಹೋಗ್ತಾ ಇಲ್ಲ ಅಂತ ಹೇಳಿ ಅನ್ಯ ಪಕ್ಷಗಳವರು ಬೇರೆ ಮಾತಾಡ್ಕೊಳ್ತಾ ಇದೆ ಅಂತ, ನಾವು ಆ ಥರ ಇಲ್ಲ, ಹೊಂದಾಣಿಕೆಯಲ್ಲೇ ಇದ್ದೀವಿ, ಒಂದಾಗೆ ಇದ್ದೀವಿ, ಒಂದೇ ವೇದಿಕೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ಸ್ಪಷ್ಟೀಕರಣ ಕೊಡೋದಕ್ಕೆ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇರ್ತಾ ಸುದ್ದಿಗೋಷ್ಠಿ ಕಟ್ಟಿರ್ತಕ್ಕಂಥದ್ದು.